ಅಂದಿಂದ ಇಲ್ಲಿವರೆಗೆ ಗಡಿ ವಿವಾದ ಇನ್ನೂ ಅವರು ಜೀವಂತ ಇಟ್ಕೊಂಡು ಬಂದಿದ್ದಾರೆ. ಮಹಾರಾಷ್ಟ್ರದವರು ಎಷ್ಟು ಸೀರಿಯಸ್ ತಗೊಂಡ್ರಂದ್ರೆ ಅಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಒಗ್ಗಟ್ಟಾಗಿ ಈ ವಿಷಯದೊಳಗೆ ನಿನ್ನೆ ಸಭೆ ಮಾಡಿದರು. ನಮ್ಮಲ್ಲಿ ಉನ್ನತಾಧಿಕಾರಿ ಸಮಿತಿನೇ ಇಲ್ಲ. ಆಮೇಲೆ ಕೇಂದ್ರ ಸರ್ಕಾರ ಹೋದ್ಮೇಲೆ 2018 ರಿಂದ ಇಲ್ಲಿವರೆಗೆ ಗಡಿ ಉಸ್ತುವಾರಿ ಸಚಿವರೇ ಇಲ್ಲ. ನಮಸ್ಕಾರ ಗೆಳೆಯರೇ, ನಾನು ಮಂಜುನಾಥ್. ಟಿವಿ 24 ವಿಶೇಷ ಕಾರ್ಯಕ್ರಮ. ಏನು ಈ ವಿಶೇಷ ಕಾರ್ಯಕ್ರಮ ಅಂದರೆ ಬೆಳಗಾವಿ ಗಡಿ ಭಾಗ ವಿಶೇಷ ಕಾರ್ಯಕ್ರಮ. ನಿಮ್ಮ ಜೊತೆ ಅಶೋಕ್ ಚಂದ್ರಗಿ ಸರ್ ಇದ್ದಾರೆ, ಅವರನ್ನ ಬನ್ನಿ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಬೆಳಗಾವಿ ಇತಿಹಾಸ ಬಗ್ಗೆ ಮೊದಲು ಒಂದು ಸ್ವಲ್ಪ ಹೇಳ್ತೀರಾ? ಇದು ಬೆಳಗಾವಿ 1956 ಪೂರ್ವದಲ್ಲಿ ಮುಂಬೈ ಪ್ರಾಂತದಲ್ಲಿತ್ತು. ಬೆಳಗಾವಿ, ಬಿಜಾಪುರ, ಧಾರವಾಡ, ಕಾರವಾರ ನಾಲ್ಕು ಜಿಲ್ಲೆಗಳು ಮುಂಬೈ ಪ್ರಾಂತದಲ್ಲಿತ್ತು. ಇಲ್ಲಿಂದ ಆರಿಸಿ ಹೋದಂಥ ಶಾಸಕರು ಮುಂಬೈ ವಿಧಾನಸಭೆಗೆ ಹೋಗ್ತಿದ್ದರು. ಯಾಕಂದರೆ ಕರ್ನಾಟಕದ ಕನ್ನಡ ಪ್ರದೇಶಗಳು ಹರಿದು ಹೆಂಚೋಗಿದ್ದು. ಈಗ ಕೊಡಗು ಮದ್ರಾಸ್ ಪ್ರಾಂತನಾಗಿತ್ತು, ಬಳ್ಳಾರಿ, ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಈ ಏರಿಯಾಗಳೆಲ್ಲ ಹೈದರಾಬಾದ್ ಕರ್ನಾಟಕ ಇತ್ತು. ಇವನ್ನೆಲ್ಲವನ್ನು ಮತ್ತು ಮೈಸೂರು ಸಂಸ್ಥಾನಕ್ಕೆ, ಮೈಸೂರಿಗೆ ಬೆಂಗಳೂರು, ಹಾಸನ, ಆ ಮೈಸೂರು ಸಂಸ್ಥಾನದಾಗಿತ್ತು. ಇವು ಹರಿದು ಹಂಚು ಹೋದ ಕನ್ನಡ ಪ್ರದೇಶಗಳನ್ನ ಒಂದುಗೂಡಿಸ್ಬೇಕು, ಒಂದು ರಾಜ್ಯ ಆಗಬೇಕು, ಕನ್ನಡ ಭಾಷಿಕ ರಾಜ್ಯ ಅಂತೇಳಿ ನಮ್ಮ ಹಿರಿಯರು 50 ವರ್ಷಗಟ್ಟಲೆ ಹೋರಾಟ ಮಾಡಿದರು. 19ನೇ ಶತಮಾನದ ಆದಿಭಾಗದಿಂದಲೂ ಕರ್ನಾಟಕ ಏಕೀಕರಣ ಹೋರಾಟಕ್ಕೆ ಬದ್ಧ ಪ್ರಯತ್ನ ಆಗಿದೆ. ಅವರ ಪ್ರಯತ್ನದ ಫಲ, ಅವರ ಶ್ರಮದ ಫಲ ಆಗಿ ಕೊನೆಗೆ 1956 ಮೈಸೂರು ರಾಜ್ಯ ಅಂತ ಅಸ್ತಿತ್ವಕ್ಕೆ ಬಂತು. ಆ ಮೈಸೂರು ರಾಜ್ಯ ಕರ್ನಾಟಕ ಆಗಬೇಕಾದ್ರೆ 17 ವರ್ಷ ಕಾಯಬೇಕಾಗ್ತ ನಾವು. 1973 ನವೆಂಬರ್ 1ಕ್ಕೆ ಕರ್ನಾಟಕ ಆಯಿತು. ಈ ಮಧ್ಯೆ ಏನಾಯ್ತಂದ್ರೆ 1953 ಫಜಲಲಿ ಆಯೋಗ ಅಂತೇಳಿ ಅವತ್ತೇ ನೆಹರು, ಪ್ರಧಾನಿ ನೆಹರು ಅವರ ಸರ್ಕಾರ ನೇಮಿಸ್ತು. ನಮ್ಮ ಕರ್ನಾಟಕದ ಕನ್ನಡ ಪ್ರದೇಶಗಳು ಒಂದಾಗಬೇಕು ಅಂದಾಗ ಒತ್ತಡ ಬಂತು. ಕರ್ನಾಟಕದ ಒತ್ತಡ ಬಂದಾಗ ನೆಹರು, ಪ್ರಧಾನಿ ನೆಹರು ಸರ್ಕಾರ ಫಜಲ್ ಅಲಿ ನೇತೃತ್ವದ ಒಂದು ಆಯೋಗ ಮಾಡಿ 1953 ಅವರು ಭಾಷಾವಾರು ಪ್ರಾಂತ್ಯಕ್ಕೆ ಕೈ ಹಾಕಿ ಸಮಗ್ರವಾದ ವಿಚಾರ ಮಾಡಿ ಅವಾಗ ಅದನ್ನು ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದದ್ದು 1956. ಆವಾಗ ಬೆಳಗಾವಿ ಕರ್ನಾಟಕದಲ್ಲಿ ಉಳಿದ್ಬಿಡ್ತದೆ. ಅವಾಗ ಇವರು ಮಾರಾಟಗಾರ ಸಮಿತಿಯವರು ಚಳವಳಿ ಆರಂಭ ಮಾಡ್ತಾರೆ. ಇದು ಬೆಳಗಾವಿ ಮಾರಾಟಕ್ಕೆ ಕುಡಿಬೇಕಾಗಿತ್ತು, ಕರ್ನಾಟಕ ಉಳಿತದೆ. ಅಂದಿಂದ ಇಲ್ಲಿವರೆಗೆ ಗಡಿ ವಿವಾದ ಇನ್ನೂ ಅವರು ಜೀವಂತ ಇಟ್ಕೊಂಬಂದಿದ್ದಾರೆ. ಹಾಗಿದ್ರೆ ಈ ಮುಂದಿನ ಏನು, ಈ ದಿನಗಳಲ್ಲಿ ನಾವು ನೋಡ್ತಿದ್ದೇವೆ, ನಾಳೆ 23ರ ಒಂದು ನ್ಯಾಯಾಲಯ ಏನು ತೀರ್ಪು ಹೊರಡಿಸಲಿದೆ, ಇದರ ಬಗ್ಗೆ ಕರ್ನಾಟಕ ಸರ್ಕಾರ ಏನು ಕ್ರಮ ತಗೋತಿದೆ? ಮಹಾರಾಷ್ಟ್ರ ಸರ್ಕಾರ ಆಗಲೇ ಭಾಳಷ್ಟು ಮೀಟಿಂಗ್ ಮಾಡ್ತಾ ಇದೆ ಅಂತ ಕೇಳ್ಬರ್ತಾ ಇದ್ದಾರೆ. ಈ ಕರ್ನಾಟಕ ಸರ್ಕಾರಕ್ಕೆ ಯಾವ ರೀತಿಯಾಗಿ ಪ್ರೆಸೆಂಟ್ ಮಾಡಬೇಕು, ಇದ್ರ ಬಗ್ಗೆ ಏನು ವಿಶೇಷತೆ? ಇದು ನೋಡಿ, ಅವರು ಫಜಲಲಿ ಆಯೋಗದ ವರದಿನೂ ತಿರಸ್ಕಾರ ಮಾಡಿದರು. 1966 ಇಂದಿರಾ ಗಾಂಧಿಯವರು ಮತ್ತೊಂದು ಆಯೋಗ ಮಾಡಿದರು, ಮಹಾಜನ ಆಯೋಗ, ಅದನ್ನು ಅವರು ತಿರಸ್ಕಾರ ಮಾಡಿದರು. ಮುಂದೆ ಅವ್ರು ಏನು ಹೇಳ್ತಾ ಬಂದರು, ಬೆಳಗಾವಿಯಿಂದ ನಾವು ಗೆಲ್ತೇವೆ, ಬೆಳಗಾವಿ ನಂಬುದಂದರು. 1999 ಗಡಿ ಭಾಗದ ಎಲ್ಲ ಸ್ಥಾನಗಳನ್ನು MES ಅವರು ಕಳ್ಕೊಂಡ್ರು. ಆಮೇಲೆ ಅವ್ರು ಏನು ಮಾಡಿದರು, ಸುಪ್ರೀಂ ಕೋರ್ಟಿಗೆ ಹೋದರೆ 2004 ಒಂದು ಪ್ರಕರಣ ದಾಖಲೆ ಮಾಡಿದರು. ಏನಂತ, ಕರ್ನಾಟಕದ 865 ಹಳ್ಳಿ ಪಟ್ಟಣಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಅವತ್ತು 2004 ಒಂದು ದಾವೆ ಹುಡಿಯಾರ. ಅಲ್ಲಿಂದ ಇಲ್ಲಿವರೆಗೂ ಅವರ ಅರ್ಜಿ, ಅವ್ರ ದಾವೆ ವಿಚಾರಣೆಗೆ ಅಂಗೀಕಾರ ಆಗಿಲ್ಲ. ಇದು ಸ್ಪಷ್ಟವಾಗಿ ಭಾಳ ಮಂದಿ ತಿಳ್ಕೊಂಡಿದ್ದಾರೆ, ಅಂಗೀಕಾರ ಆಗಿಲ್ಲ ಅದು. ಇವತ್ತು ನಾಳೆ ನವೆಂಬರ್ 23 ಏನು ಹಿಯರಿಂಗ್ ಆಗತ್ತಂದ್ರೆ ಅದು ವಿಚಾರಣೆಗೆ ಅಂಗೀಕಾರ ಮಾಡಬೇಕು ಅಥವಾ ತಿರಸ್ಕಾರ ಮಾಡಬೇಕು ಅನ್ನೋದ್ರ ಮೇಲೆ ಆರ್ಗ್ಯುಮೆಂಟ್ ಐತಿ ನವೆಂಬರ್ 23 ಇಲ್ಲಿ ಸುಪ್ರೀಂ ಕೋರ್ಟ್ನೊಳಗೆ. ಮಹಾರಾಷ್ಟ್ರದವರು ಎಷ್ಟು ಸೀರಿಯಸ್ ತೊಗೊಂಡ್ರಂದ್ರೆ ಅಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಒಗ್ಗಟ್ಟಾಗಿ ಈ ವಿಷಯದೊಳಗೆ ನಿನ್ನೆ ಸಭೆ ಮಾಡಿದರು. ನಿನ್ನೆ ಸಭೆ ಆಯ್ತು ಮುಂಬೈದಾಗ. ಕರ್ನಾಟಕದ ಸರ್ಕಾರ, ನಾವು ಅನೇಕ ಸಲ ಎಷ್ಟೇ ಒತ್ತಾಯ ಮಾಡಿದ್ರು, ಬೊಬ್ಬೆ ಹೊಡೆದ್ರು, ಇವರು ಯಾವುದೂ ಮಾಡಿಲ್ಲ. ಅಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆಯೊಳಗದ ಉನ್ನತ ಅಧಿಕಾರ ಸಮಿತಿ ಇಲ್ಲಿ ಮುಂಬೈದಾಗ, ಅದರಾಗ ಎಲ್ಲ ರಾಜಕೀಯ ಪಕ್ಷ ನಾಯಕರಿದ್ದಾರೆ, ಬೆಳಗಾವಿ MES ನಾಯಕರಿದ್ದಾರೆ. ನಮ್ಮಲ್ಲಿ ಉನ್ನತಾಧಿಕಾರಿ ಸಮಿತಿನೇ ಇಲ್ಲ. ಆಮೇಲೆ ಸಿದ್ದರಾಮಯ್ಯ ಸರ್ಕಾರ 2015-18 ಅಲ್ಲಿನ ಹಿರಿಯ ಸಚಿವರಾಗಿದ್ದ HK ಪಾಟೀಲ್ರನ್ನು ಗಡಿ ಉಸ್ತುವಾರಿ ಸಚಿವ ಮಾಡಿದರು. ನಮ್ಮಲ್ಲಿ ಆ ಕಾಂಗ್ರೆಸ್ ಸರ್ಕಾರ ಹೋದ್ಮೇಲೆ 2018 ಇಲ್ಲಿವರೆಗೆ ಗಡಿ ಉಸ್ತುವಾರಿ ಸಚಿವರೇ ಇಲ್ಲ. ಆಮೇಲೆ ನಮ್ಮೊಂದು ಗಡಿ ಸಂರಕ್ಷಣಾ ಆಯೋಗ ಐತಿ, 3 ವರ್ಷದಿಂದ ಅದರ ಸಭೆಯೇ ಇಲ್ಲ, ನಿಷ್ಕ್ರಿಯ ಆಗೈತಿ. ಅದರ ಅಧ್ಯಕ್ಷರು KL ಮಂಜುನಾಥ್ ತೀರ್ಕೊಂಡ್ರೆ 6 ತಿಂಗಳಾಯ್ತು. ಈ ಪ್ರಸಕ್ತ ಸರ್ಕಾರಕ್ಕೆ ನಾವು ಎಷ್ಟೇ ಒತ್ತಾಯ ಮಾಡಿದರೂ ಏನು ಮಾಡಿದರು, ಬೊಮ್ಮಾಯಿ ಸರ್ಕಾರ ಅದನ್ನು ಪುನರ್ರಚನೆ ಮಾಡಲಿಲ್ಲ, ಗಡಿ ಉಸ್ತುವಾರಿ ಸಚಿವರು ನೇಮಕ ಮಾಡಲಿಲ್ಲ. ಮುಖ್ಯಮಂತ್ರಿ ಅಧ್ಯಕ್ಷತೆ ಒಳಗೆ ಅಲ್ಲಿನ ಒಂದು ಉನ್ನತಾಧಿಕಾರ ಸಮಿತಿ ಇತ್ತಲ್ಲ, ಅದನ್ನು ಮಾಡಿದ್ವಿ. ಬೊಮ್ಮಾಯಿ ಅವರಿಗೆ 1.5 ತಿಂಗಳಿಂದ ಹೇಳಿದ್ವಿ, ಇದು ನವೆಂಬರ್ 23 ಫಿಕ್ಸ್ ಆಗಿದ್ದು ಇವತ್ತು ನಿನ್ನೆ ಅಲ್ಲ, 1.5 ತಿಂಗಳಿಂದ ನವೆಂಬರ್ 23 ಫೈನಲ್ ಹಿಯರಿಂಗ್ ಅಂದಾಗ ನಾವು ಖಾಸಗಿಯಾಗಿಯೂ ಹೇಳಿದ್ವಿ, ಒತ್ತಾಯ ಮಾಡಿಯೂ ಹೇಳಿದ್ವಿ, ಅದಾಗಲಿಲ್ಲ. ನಿನ್ನೆ ಅನಿವಾರ್ಯವಾಗಿ ನಾವು ಅದನ್ನು ಜೋರಾಗಿ ಹೇಳಿದಾಗ ರಾತ್ರಿ ನಿನ್ನೆ ಬೊಮ್ಮಾಯಿ ಅವರು ಅಡ್ವೊಕೇಟ್ ಜನರಲ್ಗಳಿಗೆ ಸಭೆ ಮಾಡಿ, ಆಮೇಲೆ ದಿಲ್ಲಿ ಒಳಗೊಂದು ಲೀಗಲ್ ಟೀಮ್ ಮಾಡಿ ಅದರ ರಚನೆ ಮಾಡಿ ನಾಳೆ ಆರ್ಗ್ಯುಮೆಂಟ್ ಅಂತಾರೆ. ಆದರೆ ಸರ್ಕಾರ ಎಷ್ಟೊಂದು ಗಂಭೀರ ತೆಗೆದುಕೋಬೇಕಿತ್ತು, ಅದು ಗಂಭೀರ ತೊಗೊಂಡಿಲ್ಲ. ನೆಲ ಜಲ ವಿಷಯದೊಳಗೆ ಯಾವ ಸರ್ಕಾರನೂ ಹಗುರವಾಗಿ ತೊಗೊಳ್ಕೋಬಾರ್ದು. ಬೊಮ್ಮಾಯಿ ಅವರು ಇವತ್ತೇನು
ದಿಲ್ಲಿ ಲೀಗಲ್ ಟೀಮ್ ಜೊತೆ ಒಂದು ವಿಡಿಯೋಸ್ ಕಾನ್ಫರೆನ್ಸ್ ಮಾಡ್ತಾರಂತ ಇದನ್ನ ನಮ್ಮ ಸಮಾಧಾನ ಇಲ್ಲ ಗಡ್ಡಕ್ಕೆ ಬೆಂಕಿ ಹತ್ತ ಬಾವಿ ತೋಳಾತಿರ ನೀವು ಒಂದೂವರೆ ತಿಂಗಳಿಂದ ಹೇಳ್ಕೊಂಡು ಬಂದರು ನೀವು ಟೀಮ್ ಚರ್ಚೆನೆ ಮಾಡಿಲ್ಲ ಇದು ಕರ್ನಾಟಕ ಸರ್ಕಾರದ ಅತ್ಯಂತ ದುರ್ಬಲ ನೀತಿ ಅಂತ ಹೇಳಬಯಸ್ತೀನಿ ಹಾಗಿದ್ರೆ ಇವರು ಏನಲ್ಲ ಈ ಕಾನ್ಫರೆನ್ಸ್ ಇಂದ ಯಾವ ಮುಖಾಂತರವಾಗಿ ಇವರು ಏನು ಹೇಳಬಹುದು ಸರ್ ಇವರು ಯಾವ ಆದೇಶವನ್ನ ಹೊರಡಿಸಕ್ಕೆ ನೋಡ್ತಾರೆ ಅಥವಾ ಏನು ತಿರುಪುಗೆ ಏನು ಆಗಿ ಬರಬಹುದು ನಿಮ್ಮ ಪ್ರಕಾರ ಅವರು ಅಕ್ಸೆಪ್ಟ್ ಆಗುತ್ತಾ ಅಕ್ಸೆಪ್ಟ್ ಆಗೋದಿಲ್ಲ ಅಂತ ಮಾತ್ರ ಹೇಳ್ತಾನೆ ಅವರ ಕೇಸು ಮೆರಿಟ್ ನೋಡಿದ್ರೆ 100ಕ್ಕೆ 100 ಅವರು ರಿಜೆಕ್ಟ್ ಆಗಬೇಕು ತಿರಸ್ಕಾರ ಆಗಬೇಕು ಯಾಕಂದ್ರೆ 1956 ಒಳಗೆ ರಾಜ್ಯ ಪುನರ್ವಿಂಗಡನೆ ಆಯೋಗ ಏನು ಮಾಡಿರಲ್ಲ ಆ ಕಾನೂನು 56 ಕಾನೂನನ್ನ ಈ ಚಾಲೆಂಜ್ ಮಾಡ್ಯಾರ ಯಾವಾಗ ಮಾಡಿದ್ರಿ ಚಾಲೆಂಜ್ ನೀವು 67 ವರ್ಷದಿಂದ ಚಾಲೆಂಜ್ ಮಾಡಿರಿ ಆಕ್ಚುಲಿ ಸುಪ್ರೀಂ ಕೋರ್ಟ್ನಾಗ ನಿಲ್ಲಬಾರದು ಆದ್ರೆ ಏನಾಗ್ತೈತಿ ಕೋರ್ಟನ್ನು ನಾವು ಹಗುರವಾಗಿ ತಗೋಬಾರದು ಜಜ್ಮೆಂಟ್ ಹಿಂಗೆ ಬರ್ತದೆ ಅಂತ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ ಕೋರ್ಟಿಗೆ ಹೋದವ್ರದ್ದು ಹೆಂಗೆ ಏನು ಹೇಳೋಕ್ಕಾಗೋದಿಲ್ಲ ಅದು ಡಿಪೆಂಡ್ ಅಪಾನ್ ಸರ್ಕಮ್ಸ್ಟೆನ್ಸು ಅಥವಾ ನಮ್ಮವರು ವೀಕ್ ಆರ್ಗ್ಯುಮೆಂಟು ಅನೇಕ ಸಲ ನಮ್ಮ ಕಡೆ ಎಲ್ಲ ಕಾರಣ ಇರ್ತಾವೆ ಅಲ್ಲಿ ಕೋರ್ಟ್ನೊಳಗೆ ದುರ್ಬಲ ಆರ್ಗ್ಯುಮೆಂಟ್ ಆದರೆ ನಮ್ಮ ವಿರುದ್ಧ ಹೋಗೋ ಜಜ್ಮೆಂಟ್ ಅನೇಕ ಜಜ್ಮೆಂಟ್ ಹೋಗ್ತಾವೆ ಅದನ್ನು ಮೊದಲನೇ ತಯಾರು ಮಾಡ್ಕೋಬೇಕಾಗಿತ್ತು ಇನ್ನೊಂದು ಮಹತ್ವದ ಅಂಶ ಅಂದರೆ ಮಹಾರಾಷ್ಟ್ರದವರು ದಾಖಲಿಸಿದ ದಾವೆಯಲ್ಲಿ ಪ್ರತಿವಾದಿ ನಂಬರ್ 1 ಕೇಂದ್ರ ಸರ್ಕಾರ ಇದೆ ನಾವು ಪ್ರತಿವಾದಿ ನಂಬರ್ 2 ಕರ್ನಾಟಕ ಸರ್ಕಾರದವರು ಕೇಂದ್ರ ಸರ್ಕಾರದ ಪರವಾಗಿ ಅಲ್ಲಿ ಸಾಲಿಸಿಟರ್ ಜನರಲ್ ಬಂದು ಹಾಜರಾಗಬೇಕಾಗುತ್ತೆ ಕೋರ್ಟ್ ಮುಂದೆ ಅವ್ರ ರೋಲ್ ಏನು ಅವ್ರು ಏನು ಹೇಳ್ತಾರೆ ಗಡಿ ವಿಷಯದಾಗ ಮಹಾರಾಷ್ಟ್ರ ಪರವಾಗಿ ಹೇಳ್ತಾರೋ ಕರ್ನಾಟಕ ಪರವಾಗಿ ಹೇಳ್ತಾರೋ ಅದನ್ನು ಮೊದಲೇ ಅವರು ತಯಾರಿ ಮಾಡ್ಕೋಬೇಕಿತ್ತಲ್ಲ ಇವತ್ತು ಬೊಮ್ಮಾಯಿ ಅವರೇನು ಮೀಟಿಂಗ್ ಮಾಡಿದ್ರು ಏ ನಾ ವಿಡಿಯೋ ಸಂವಾದ ಮಾಡ್ತೀನಿ ಅಂತ ಆದರೆ ಕೇಂದ್ರ ಸರ್ಕಾರದ ಪಾತ್ರ ಏನು ಅದು ನೀವು ಏನಾದರೂ ಹೇಳಿದ್ರಿ ಕೇಂದ್ರ ಸರ್ಕಾರ ಮೇಲೆ ಒತ್ತಡ ತಂದಿರಿ ಕೇಂದ್ರ ಸರ್ಕಾರ ಸಾಲಿಸಿಟರ್ ಜನರಲ್ ಹೋಗಿ ಹೇಳಬೇಕು ಗಡಿವಾದ ಎಂದೋ ಬಗ್ಗೆ ಇರತ್ತಿದ್ದು 67 ವರ್ಷದಿಂದ ನಂತರ ಇವರು ಬಗಲ ಪಡೆದಾರೆ ಸುಪ್ರೀಂ ಕೋರ್ಟಿಗೆ ಇದನ್ನು ತಿರಸ್ಕಾರ ಮಾಡಬೇಕಂತ ಯಾರು ಹೇಳಬೇಕು ಕೇಂದ್ರದವ್ರು ಹೇಳಬೇಕು ಅದ್ರ ಪಾತ್ರ ಕೇಂದ್ರ ಮೇಲೆ ಒತ್ತಡ ತರೋ ಕೆಲಸ ಯಾರದು ರಾಜ್ಯ ಸರ್ಕಾರದ್ದು ಅದಕ್ಕೆ ಈ ಇದು ಮೇಲ್ಕಂಡ ಮೇಲ್ಕಾಣಿಸಿ ಅಂತ ಇದೆ ಹಗರ ಕೇಸ್ ಅಲ್ಲ ನಾವು ಕೋರ್ಟ್ನಿಂದ ಹಿಂಗೆ ಹಾಕತ್ತೆ ಅಂತೇಳಿ ನಮಗೆ ಅಂಕ ನಿರೀಕ್ಷೆ ಮಾಡೋ ಸಾಧ್ಯ ಇಲ್ಲ ಬೊಮ್ಮಾಯಿ ಅವರು ಪೂರ್ವ ಸಿದ್ಧತೆ ಮಾಡಿಕೊಳ್ಳಲ್ಲಿ ಸಂಪೂರ್ಣ ವಿಫಲ ಆಗ್ಯಾರ ಅಂತಲೇ ಹೇಳ್ಬಯಸ್ತಾರೆ ಅದರ ಜೊತೆಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡೂ ಇವಾಗ ಬಿಜೆಪಿ ಗವರ್ನಮೆಂಟ್ ಇದೆ ಅವರಂತಾರೆ ನಾವು ಗುಪ್ತವಾಗಿ ನಾವೆಲ್ಲ ಇದನ್ನು ಮಾತಾಡಿದ್ದೀವಿ ಈ ಥರ ಏನಾದರೂ ಬೆಳಕಿಗೆ ಬಂದಿರೋದ ನಿಮ್ಮ ಗಮನಕ್ಕೆ ಏನಾದರೂ ಬಂದಿರೋದು ಶಿವಸೇನಾ ಸರ್ಕಾರ ಸಿತ್ತಗೈತಿ ನಮ್ಮಲ್ಲೇ ಬಿಜೆಪಿ ಸರ್ಕಾರ ಐತಿ ಇವೇನಾಗ್ತಾವ ಲೋಕಲ್ ಇಶ್ಯೂಸ್ ಒಳಗೆ ಅವರು ತಮ್ಮ ರಾಜ್ಯದ ನಿಲುವಿಗೆ ಬದ್ದಿರ್ತಾರೆ ಸರ್ಕಾರ ಬಿಜೆಪಿದು ಇರ್ಬೋದು ಆದರೆ ಈಗ ನೀರಿನ ವಿಷಯ ಗೋವಾದವರಲ್ಲಿ ಬಿಜೆಪಿ ಸರ್ಕಾರ ಐತಿ ಅಲ್ಲಿ ಮಹದಾಯಿ ವಿಷಯ ಬಂದರೆ ಅಷ್ಟರು ಒಂದಾಗಿ ನಮ್ಮ ವಿರುದ್ಧ ಕುಸ್ತಿ ಹಿಡಿತಾರೆ ಅವರು ಯಾರು ಗೋವಾದವರು ಮಹಾರಾಷ್ಟ್ರದವರು ಹಾಗೆ ಆ ಲೋಕಲ್ ಇಶ್ಯೂ ಬಂದಾಗ ಬಿಜೆಪಿ ಕಾಂಗ್ರೆಸ್ ಅಂತ ನೋಡ್ಲಿಕ್ಕೆ ಆಗೋದಿಲ್ಲ ಅವರು ಎಲ್ಲ ಪಕ್ಷಗಳು ಮಹಾರಾಷ್ಟ್ರದ ಪರವಾಗಿ ಗಟ್ಟಿಯಾಗಿ ನಿಲ್ತಾವ ಕರ್ನಾಟಕದಲ್ಲಿ ಕೂಡ ಬಿಜೆಪಿ ಕಾಂಗ್ರೆಸ್ ಜನತಾದ ಅಷ್ಟರು ಕೂಡ ಗಟ್ಟಿಯಾಗಿ ನಮ್ಮ ನಿಲುವಿಗೆ ಬಂದಿರಬೇಕು ಕೊನೆಯದಾಗಿ ಒಂದೇ ವಿಷಯ ಅಂದರೆ ಈ ಕರ್ನಾಟಕದ ಸಂಘ ಸಂಘಟನೆಗಳಾಗಲಿ ರಾಜಕಾರಣಿ ಆಗಲಿ ಅಥವಾ ಕರ್ನಾಟಕದ ಕಾಮನ್ ಮನುಷ್ಯನಿಗೂ ಕೂಡ ನೀವು ಏನು ಮೆಸೇಜ್ ಕೊಡೋಕೆ ಪ್ರಯತ್ನಿಸ್ತೀರಿ ಒಂದೇ ಹೇಳ್ತೇನೆ ಸರ್ಕಾರಗಳು ಎಷ್ಟೇ ತಪ್ಪಿದರೂ ಸಹಿತ ಸರ್ಕಾರವನ್ನು ಎಚ್ಚರಿಸೋ ಕೆಲಸ ನಿರಂತರವಾಗಿ ನಾವು ಸಂಘಟನೆ ಮಾಡಬೇಕು ಯಾಕಂದರೆ ಸರ್ಕಾರ ಹೇಳಿದಂಗೆ ಅಂದ್ಕೊಂಡ್ರೆ ಇವರು ರಾಜ್ಯ ಮಾಡ್ಕೋತಾರೆ ಇವರು ಯಾವುದೇ ಸರ್ಕಾರ ಇರಲಿ ಯಾವುದೇ ಪಕ್ಷ ಇರಲಿ ಕನ್ನಡ ಸಂಘಟನೆಗಳಿಗೆ ನಾನು ಒಂದೇ ಮನವಿ ಮಾಡ್ತೇನೆ ನಿರಂತರವಾಗಿ ಸರ್ಕಾರ ಎಚ್ಚರಿಸೋ ಕೆಲಸ ಮಾಡಬೇಕು ಸರ್ಕಾರ ಎಲ್ಲಿವರೆಗೆ ಎಚ್ಚೆತ್ತುಕೊಳ್ಳದಲ್ವೋ ಅಲ್ಲಿವರೆಗೆ ನೀವು ಹೋರಾಟ ನಿಲ್ಲಬಾರದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ ಇಷ್ಟೊತ್ತಿಗೆ ನಾವು ಮಾತಾಡಿದ್ದು ಅಶೋಕ್ ಚಂದ್ರಗಿ ಸರ್ ಜೊತೆ ನೋಡಿ ಗಡಿಭಾಗದ ಯಾವ ವಿಷಯ ಏನೇನಿತ್ತು ಅದರ ಬಗ್ಗೆ ಸಂಪೂರ್ಣವಾಗಿ ವಿಶೇಷತೆ ನೀಡಿದ್ದಾರೆ ಕಾದು ನೋಡೋಣ 23 ತಿರುಪು ಏನು ಬರುತ್ತೆ ಅಂತ ಟಿವಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ